ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವರ್ತದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ, ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂದ್ರೆ BMTCL ಏನಪ್ಪಾ ಅಂದ್ರೆ, ನಿಮ್ಗೆ ಒಂದು ಕೆಲವೊಂದಿಷ್ಟು ಹುದ್ದೆಗಳು ಖಾಲಿದೆ, ಅದನ್ನ ಡಿಸ್ಕಸ್ ಮಾಡ್ತಿದೀವಿ ನೋಡ್ರಿ. ಸೊ ಎಲ್ಲಿ ಹುದ್ದೆಗಳು ಖಾಲಿ ಇರೋದಪ್ಪ ಅಂದ್ರೆ, BMTC ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಸಿಸ್ಟಮ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಆಫೀಸ್ ಫೋರ್ತ್ ಫ್ಲೋರ್ KH ರೋಡ್ ಶಾಂತಿನಗರ್ ಬೆಂಗಳೂರು. ಇಲ್ಲಿ ಏನಪ್ಪಾ ಅಂದ್ರೆ, ನಿಮ್ಗೆ ಒಂದಿಷ್ಟು ಹುದ್ದೆಗಳು ಖಾಲಿ ಇದೆ, ಅದ್ರ ಬಗ್ಗೆ ಡಿಸ್ಕಸ್ಟ್ ಮಾಡ್ತಿದೀವಿ. ಸೊ ನೋಡ್ರಿ, ಹುದ್ದೆಗಳು ಇರೋದು ಯಾವ್ದಕ್ಕಪ್ಪ ಅಂದ್ರೆ, ರಿಕ್ರೂಟ್ಮೆಂಟ್ ಫಾರ್ ದ ಟೆಕ್ನಿಕಲ್ ಪೋಸ್ಟ್ ಟೆಂಪ್ರರಿ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಫಾರ್ 1 ಇಯರ್. ಸೊ ಇಲ್ಲಿರೋ ಹುದ್ದೆಗಳು ಏನಪ್ಪಾ ಅಂದ್ರೆ, ಟೆಕ್ನಿಕಲ್ ಪೋಸ್ಟ್ ಇದೆ. ಫಸ್ಟ್ ಪೋಸ್ಟ್ ಇರೋದು ಏನಪ್ಪಾ ಅಂದ್ರೆ, ಸಾಫ್ಟ್ವೇರ್ ಇಂಜಿನಿಯರ್ ಅಂತ. ಸೊ ಇಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗ್ತಾರೆ ಅಂದ್ರೆ, ಅಂದ್ರೆ ನೀವು ಇಂಜಿನಿಯರ್ ಆಗಿದ್ರೆ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮಾಡಿದ್ರೆ, ಅದು ಕೂಡ ಯಾವ ಬ್ರಾಂಚ್ ಅಲ್ಲಪ್ಪ ಅಂದ್ರೆ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ನೀವು ಮಾಡಿದ್ರೆ ಎಲಿಜಿಬಲ್ ಆಗ್ತೀರಾ, ಅಥವಾ BTech ಮಾಡಿದ್ರು ಕೂಡ ಏನಂದ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಅದಾದ್ಮೇಲೆ ನೀವೇನಾದ್ರೂ MCA ಮಾಡಿದ್ರೆ ಅಥವಾ MSc ಮಾಡಿದ್ರೆ ಅಥವಾ BSc ಮಾಡಿದ್ರೆ ಇನ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ, ಅಲ್ಲಿ ಕೂಡ ನೀವೇನಪ್ಪಾ ಅಂದ್ರೆ ಎಲಿಜಿಬಲ್ ಆಗ್ತೀರಾ. ಸೊ ನೋಡ್ರಿ, ಈ ಹುದ್ದೆಲಿ ಒಂದು ಏನ್ ಅಡ್ವಾಂಟೇಜ್ ಅಪ್ಪ ಅಂದ್ರೆ, ಇಲ್ಲಿ ಫ್ರೆಷರ್ಸ್ ಗೆ ಅವಕಾಶನ ಜಾಸ್ತಿ ಕೊಟ್ಟಿದ್ದಾರೆ, ಯಾವುದೇ ತರನಾದಂತ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿಲ್ಲ. ಹಾಗಾಗಿ ಯಾರೆಲ್ಲ ಫ್ರೆಷರ್ಸ್ ಇದ್ರಲ್ಲ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ, ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಜೊತೆಗೆ ನೋಡ್ರಿ, ಎಕ್ಸ್ಪರ್ಟೈಸ್ ಕೇಳ್ತಿದ್ದಾರೆ, ಏನ್ ಎಕ್ಸ್ಪರ್ಟೀಸ್ ನಿಮ್ಮಿಂದ ಎಕ್ಸೆಪ್ಟ್ ಮಾಡ್ತಿದ್ದಾರೆ ಅಂದ್ರೆ, ಥರೋ ನಾಲೆಜ್ ಆಫ್ ಆನ್ ವಿಂಡೋಸ್ ಅಂಡ್ ಲಿನಿಕ್ಸ್ ಎನ್ವೈರನ್ಮೆಂಟ್. ಸೊ ನಿಮ್ಗೆ ವಿಂಡೋಸ್ ಮತ್ತೆ ಲಿನಿಕ್ಸ್ ಎನ್ವೈರನ್ಮೆಂಟ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ನಾಲೆಜ್ ಇನ್ ಇನ್ಸ್ಟಾಲೇಷನ್, ಕಾನ್ಫಿಗರೇಷನ್, ಅಪ್ಗ್ರೇಡೇಷನ್ ಅಂಡ್ ಮೇಂಟೆನೆನ್ಸ್ ಆಫ್ ಒರಾಕಲ್, ಮೈ ಸಿಕ್ವೆಲ್, ಮೈ MS ಸಿಕ್ವೆಲ್ ಸರ್ವರ್, ಪೋಸ್ಟ್ ಏಜ್ SQL ಎಕ್ಸೆಟ್ರಾ. ಸೊ ನಿಮ್ಗೆ ಏನಂದ್ರೆ, ಇನ್ಸ್ಟಾಲ್ ಮಾಡಕ್ಕೆ, ಕಾನ್ಫಿಗರೇಷನ್ ಮತ್ತೆ ಅಪ್ಗ್ರೇಡೇಷನ್ ಮಾಡಕ್ ಬರಬೇಕು, ಮತ್ತೆ ಮೇಂಟೆನೆನ್ಸ್ ಮಾಡಕ್ ಬರಬೇಕು. ಯಾವ್ಯಾವ್ದಪ್ಪ ಅಂದ್ರೆ, ಒರಾಕಲ್, ಮೈ SQL, MS SQL ಸರ್ವರ್ ಮತ್ತೆ SQL ಎಕ್ಸೆಟ್ರಾ. ಇವು ನಿಮ್ಗೆ ಏನಪ್ಪಾ ಅಂದ್ರೆ, ಮೇಂಟೆನೆನ್ಸ್ ಮತ್ತೆ ಇನ್ಸ್ಟಾಲೇಷನ್ ಕಾನ್ಫಿಗರೇಷನ್ ಮಾಡಕ್ಕೆ ಬರಬೇಕಾಗುತ್ತೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ, ಪ್ರೊಫಿಷಿಯಂಟ್ ಇನ್ ಒರಾಕಲ್ ಫಾರ್ಮ್ಸ್, ರಿಪೋರ್ಟ್ಸ್, SQL, PLS, QL, PHP, ಪೈಥಾನ್, ಜಾವಾ, ಜಾವಾ ಸ್ಕ್ರಿಪ್ಟ್, HMTL, CSS, NET ಫ್ರೇಮ್ ವರ್ಕ್ ಎಕ್ಸೆಟ್ರಾ. ಇದರಲ್ಲೂ ಕೂಡ ನಿಮ್ಗೆ ಏನಪ್ಪಾ ಅಂದ್ರೆ, ಎಕ್ಸ್ಪರ್ಟೀಸ್ ಬೇಕಾಗುತ್ತೆ. ಕ್ಯಾಪೇಬಲ್ ಆಫ್ ಪ್ಲಾನಿಂಗ್, ಪ್ರೊಸೆಸಿಂಗ್ ಅಂಡ್ ಪರ್ಫಾರ್ಮಿಂಗ್ ಆಲ್ ಜಾಬ್ಸ್ ಇನ್ ಎಫಿಷಿಯಂಟ್ ಮ್ಯಾನರ್. ಸೊ ನಿಮ್ಗೆ ಏನಪ್ಪಾ ಅಂದ್ರೆ, ಎಲ್ಲಾ ಪ್ಲಾನ್ ಅನ್ನು, ಎಲ್ಲಾ ಜಾಬ್ಸ್ ಅನ್ನು ಪ್ಲಾನ್ ಮಾಡ್ಬೇಕು, ಪ್ರೊಸೆಸ್ ಮಾಡ್ಬೇಕು ಮತ್ತೆ ಪರ್ಫಾರ್ಮ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಶುಡ್ ಬಿ ಕೇಪಬಲ್ ಆಫ್ ಡಿಸೈನಿಂಗ್, ಡೆವಲಪಿಂಗ್ ಅಂಡ್ ಟೆಸ್ಟಿಂಗ್, ಡಿಪ್ಲಾಯಿಂಗ್, ಡಿಬಗ್ಗಿಂಗ್ ಅಂಡ್ ಸಪೋರ್ಟಿಂಗ್. ಅಂದ್ರೆ ನಿಮ್ಗೆ ಏನಾದ್ರೂ ಒಂದು ಸಾಫ್ಟ್ವೇರ್ ಕೊಟ್ಟರೆ ಅದನ್ನ ಡಿಸೈನ್ ಮಾಡ್ಬೇಕು, ಡೆವಲಪ್ ಮಾಡ್ಬೇಕು, ಟೆಸ್ಟ್ ಮಾಡ್ಬೇಕು ಮತ್ತೆ ಡಿಪ್ಲಾಯ್ ಮಾಡ್ಬೇಕು, ಡಿಬಗ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಪೋಸ್ಟ್ ಇರೋದು ನೋಡ್ರಿ, ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಅಂತ. ಇಲ್ಲಿ ಕೂಡ ಕ್ವಾಲಿಫಿಕೇಶನ್ ಏನಿದೆಪ್ಪ ಅಂದ್ರೆ, ನೀವೇನಾದ್ರೂ ಇಂಜಿನಿಯರಿಂಗ್ ಪದವೀಧರ ಆಗಿದ್ರೆ, ಅಲ್ಲಿ ಕೂಡ ಯಾವ ಬ್ರಾಂಚ್ ಇಂದಪ್ಪ ಅಂದ್ರೆ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಎಲೆಕ್ಟ್ರಾನಿಕ್ ಸೈನ್ಸ್ ಇದಾಗಿದ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ BTech ಪದವಿ ಮಾಡಿದ್ರು ಕೂಡ ಎಲಿಜಿಬಲ್ ಆಗ್ತೀರಾ. ಅದಾದ್ಮೇಲೆ ನೋಡ್ರಿ, MCA ಮಾಡಿದ್ರಿ ಅಥವಾ MSc ಮಾಡಿದ್ರಿ, BSc ಮಾಡಿದ್ರಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಂದ್ರೆ, ಅಲ್ಲೂ ಕೂಡ ನೀವೇನಂದ್ರೆ ಎಲಿಜಿಬಲ್ ಆಗ್ತೀರಾ. ಇದ್ರ ಜೊತೆಗೆ ನೀವು BCA ಮಾಡಿದ್ರಿ ಅಥವಾ ಡಿಪ್ಲೊಮಾ ಇನ್ CS ಮಾಡಿದ್ರಿ ಮತ್ತೆ ಎಲೆಕ್ಟ್ರಾನಿಕ್ಸ್ ಮಾಡಿದ್ರು ಕೂಡ ನೀವು ಎಲಿಜಿಬಲ್ ಆಗ್ತೀರಾ. ಇಲ್ಲಿ ಕೂಡ ಏನಪ್ಪಾ ಅಂದ್ರೆ, ಪ್ರೆಷರ್ಸ್ ಗೆ ಜಾಸ್ತಿ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಎಕ್ಸ್ಪರ್ಟೀಸ್ ಏನಿದೆ ಅಂದ್ರೆ, CCNA, CCNP, MSCE ಸರ್ಟಿಫಿಕೇಶನ್ ಇರಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಾಲೆಜ್ ಆಫ್ ಡಿಸೈನಿಂಗ್, ಇನ್ಸ್ಟಾಲಿಂಗ್ ಅಂಡ್ ಮೇಂಟೆನೆನ್ಸ್ ಆಫ್ ಲ್ಯಾಂಡ್ ಅಂಡ್ ವ್ಯಾನ್ ನೆಟ್ವರ್ಕ್. ಅಂದ್ರೆ ನಿಮ್ಗೆ ಲ್ಯಾಂಡ್ ಮತ್ತೆ ವ್ಯಾನ್ ನೆಟ್ವರ್ಕ್ ಬಗ್ಗೆ ಡಿಸೈನ್ ಮಾಡಕ್ ಬರಬೇಕು, ಇನ್ಸ್ಟಾಲ್ ಮಾಡಕ್ ಬರಬೇಕು ಮತ್ತೆ ಮೇಂಟೈನ್ ಮಾಡಕ್ ಬರಬೇಕು ಅಂತ ಹೇಳ್ತಿದ್ದಾರೆ. ನಾಲೆಜ್ ಆಫ್ ಇನ್ಸ್ಟಾಲಿಂಗ್ ಅಂಡ್ ಕಾನ್ಫಿಗರಿಂಗ್ ಅಂಡ್ ಮ್ಯಾನೇಜಿಂಗ್ ಸ್ವಿಚಸ್, ರೂಟ್ಸ್, ಫೈರ್ ವಾಲ್ಸ್ ಅಂಡ್ VPNs. ಅಂದ್ರೆ ನಿಮ್ಗೆ ಇನ್ಸ್ಟಾಲ್ ಮಾಡಕ್ ಬರಬೇಕು, ಕಾನ್ಫಿಗರ್ ಮಾಡಕ್ ಬರಬೇಕು ಮತ್ತೆ ಸ್ವಿಚ್ ಅನ್ನ ಮ್ಯಾನೇಜ್ ಮಾಡಕ್ ಬರಬೇಕು ಅಂತ ಹೇಳ್ತಿದ್ದಾರೆ. ಎಕ್ಸ್ಪೀರಿಯನ್ಸ್ ಇನ್ ಇನ್ಸ್ಟಾಲೇಷನ್, ಕಾನ್ಫಿಗರೇಷನ್ ಅಂಡ್ ಮೇಂಟೆನೆನ್ಸ್ ಆಫ್ ವಿಂಡೋಸ್, ಲಿನಿಕ್ಸ್, OS ಅಪ್ಲಿಕೇಶನ್ಸ್ ಸರ್ವರ್ ಅಂತ ಹೇಳ್ತಿದ್ದಾರೆ. ಎಕ್ಸ್ಪೀರಿಯನ್ಸ್ ಇನ್ ಇನ್ಸ್ಟಾಲೇಷನ್ ಅಂಡ್ ಕಾನ್ಫಿಗರೇಷನ್ ಅಂಡ್ ಮೇಂಟೆನೆನ್ಸ್ ಆಫ್ ಮೇಲ್ DNS ಅಂತ ಹೇಳ್ತಿದ್ದಾರೆ. ಕೆಪೇಬಲ್ ಆಫ್ ಟ್ರಬಲ್ ಶೂಟಿಂಗ್ ಅಂಡ್ ರಿಸಾಲ್ವಿಂಗ್ ನೆಟ್ವರ್ಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ, ಸಾಫ್ಟ್ವೇರ್ ಇಂಜಿನಿಯರ್. ಇಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗ್ತಾರಪ್ಪ ಅಂದ್ರೆ, ಬಿ ಮಾಡಿದವರು, ಪರ್ಟಿಕ್ಯುಲರ್ಲಿ ಏನಪ್ಪಾ ಅಂದ್ರೆ CSIS ಮತ್ತೆ ECL, ಅಂದ್ರೆ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ನೀವೇನಾದ್ರೂ ಬಿ ಮಾಡಿದ್ರೆ ನೀವು ಎಲಿಜಿಬಲ್ ಆಗ್ತೀರಾ. BTech ಮಾಡಿದ್ರು ಕೂಡ ಎಲಿಜಿಬಲ್ ಆಗ್ತೀರಾ. ಆಮೇಲೆ MCA ಮಾಡಿದ್ರು ಕೂಡ ನೀವು ಎಲಿಜಿಬಲ್ ಆಗ್ತೀರಾ. ಸೊ ನೋಡ್ರಿ, ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನಿದೆಪ್ಪ ಅಂದ್ರೆ, 2 ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನಿರ್ಬೇಕಂದ್ರೆ, ವಿಂಡೋಸ್ ಮತ್ತೆ ಲಿನಕ್ಸ್ ಸಾಫ್ಟ್ವೇರ್ ಬಗ್ಗೆ ಮತ್ತೆ ಅದ್ರ ಬಗ್ಗೆ ಒಳ್ಳೆ ನಾಲೆಜ್ ಇರಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಗೆ ಇನ್ಸ್ಟಾಲ್ ಮಾಡಕ್ ಬರಬೇಕು, ಕಾನ್ಫಿಗರೇಷನ್, ಅಪ್ಗ್ರೇಡೇಷನ್ ಮತ್ತೆ ಮೇಂಟೆನೆನ್ಸ್ ಮಾಡಕ್ ಬರಬೇಕು. ಯಾವ್ದಪ್ಪ ಅಂದ್ರೆ, ಒರಾಕಲ್, ಮೈ SQL, MS SQL ಸರ್ವರ್ ಮತ್ತೆ ಪೋಸ್ಟ್ ಗ್ರೇ SQL. ಇದ್ರ ಬಗ್ಗೆ ನಿಮ್ಗೆ ಏನಪ್ಪಾ ಅಂದ್ರೆ, ಇನ್ಸ್ಟಾಲೇಷನ್, ಅಪ್ಗ್ರೇಡೇಷನ್ ಮತ್ತೆ ಕಾನ್ಫಿಗರೇಷನ್ ಮೇಂಟೆನೆನ್ಸ್ ಬಗ್ಗೆ ಗೊತ್ತಿರಬೇಕು. ಆಮೇಲೆ ನೋಡ್ರಿ, ನೀವು ಒರಾಕ್ ಒಳಗೆ ಪ್ರೊಫಿಷಿಯನ್ಸ್ ಇರಬೇಕಾಗುತ್ತೆ. ಆಮೇಲೆ ರಿಪೋರ್ಟ್ಸ್ ಅನ್ನ ತಯಾರು ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ SQL, PLS, QL, PHP, ಪೈಥಾನ್, ಜಾವಾ, ಜಾವಾ ಸ್ಕ್ರಿಪ್ಟ್, HTML,
CSS NET framework ಬಗ್ಗೆ ಕೂಡ ನಿಮಗೆ ಕೆಲಸನ ಮಾಡಬೇಕು ಆಮೇಲೆ ಅದೇ ತರನಾಗಿ ಏನಪ್ಪಾ ಅಂದ್ರೆ ನಿಮಗೆ ಯಾವುದೇ ಕೆಲಸ ಕೊಟ್ಟರೂ ಅದನ್ನ ಪ್ಲಾನ್ ಮಾಡಿ ಪ್ರೋಸೆಸ್ ಮಾಡಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡಿ ನಿಮಗೆ ಡಿಸೈನ್ ಮಾಡಕ್ಕೆ ಬರಬೇಕು ಡೆವಲಪ್ ಮಾಡಕ್ಕೆ ಬರಬೇಕು ಟೆಸ್ಟ್ ಮಾಡಬೇಕು ಮತ್ತೆ ಡಿಪ್ಲಾಯ್ ಮಾಡಿ ಡೀಬಗ್ ಮಾಡಿ ಮತ್ತೆ ಸಪೋರ್ಟ್ ಕೂಡ ಮಾಡಬೇಕಾಗುತ್ತೆ ಇದಾದ್ಮೇಲೆ ಸೇಮ್ ಕ್ಯಾಪಬಲ್ ಆಫ್ ಪ್ಲಾನಿಂಗ್ ಪ್ರೋಸೆಸಿಂಗ್ ಅಂಡ್ ಪರ್ಫಾರ್ಮಿಂಗ್ ಇನ್ ಆಲ್ ಅದರ್ ಜಾಬ್ಸ್ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ನೊಂದು ಏನು ಹೇಳಿದ್ರಪ್ಪ ಅಂದ್ರೆ ಹ್ಯಾಂಡ್ಸ್ ಆನ್ ಎನಿ PHP ಬೇಸ್ಡ್ MVC ನೆಟ್ವರ್ಕ್ ಅಂತ ಹೇಳ್ತಿದ್ದಾರೆ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ರಲ್ಲ ಅವರು ಏನ್ ಮಾಡ್ಬೇಕಂದ್ರೆ ನಿಮ್ಮ ರೆಸ್ಯೂಮೆ ಅನ್ನ ಕಳಿಸಬೇಕು ಯಾವುದಕ್ಕಪ್ಪ ಅಂದ್ರೆ ಸಿಸ್ಟಮ್ ಸೂಪರ್ವೈಸರ್ ಅಟ್ mybmtc.com ಇದಕ್ಕೆ ನಿಮ್ಮ ಏನಪ್ಪ ಅಂದ್ರೆ ರೆಸ್ಯೂಮೆ ಅನ್ನ ಕಳಿಸಬೇಕಾಗುತ್ತೆ ಸೊ ಇದೇನಪ್ಪ ಅಂದ್ರೆ ಇವತ್ತಿನ ಉದ್ಯೋಗ ವಾರ್ತೆ ಅದು ಪರ್ಟಿಕ್ಯುಲರ್ಲಿ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂದ್ರೆ BMTC ಅಲ್ಲಿ ಇರುವಂತ ವಿವಿಧ ಹುದ್ದೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು